ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ರು ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೂ ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಣ್ವರೆಗೂ ನೋಡಿ ಈಗಾಗಲೇ ಒಂದು ಟೆನ್ ತರ್ಟಿ ಆ ಥರ ಆಗಿದೆ ಮತ್ತು ಎಲ್ಲರೂ ಮಕ್ಕಳೆಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಹೋಗೋರೆಲ್ಲ ಹೋಗಿದ್ದರು ಹಾಗೇ ಕೆಲಸಕ್ಕೆ ಅವ್ರೂ ಹೋಗಿದ್ರು ನಾನು ಇವಾಗ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ತುಂಬಾ ದಿನ ಆಯಿತು ಜ್ಯೂಸ್ ಮಾಡಿಕೊಂಡು ಕುಡಿದು ಈ ಬಟ್ಟೆ ಸ್ಟಿಚ್ ಮಾಡೋದ್ರಲ್ಲಿ ಹಾಗೆ ಬ್ಯುಸಿಯಾಗಿ ಇದ್ದೋಗಿದ್ದೆ ಅದು ಕ್ಲೀನ್ ಮಾಡಿ ಜ್ಯೂಸ್ ಮಾಡೋಷ್ಟ್ರೊಳಗೆ ಏನಂದ್ರೆ ಒಂದು ಸ್ಟಿಚ್ ಮಾಡ್ಬೋದಲ್ಲ ಅನ್ನೋ ಥರ ಹಾಗೋಗಿತ್ತು ಅದಕ್ಕೋಸ್ಕರ ಈ ನಡುವೆ ತುಂಬಾ ದಿನ ಆಯಿತು ಅದಕ್ಕೆ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಯಾರೆಟು ಬೀಟ್ರೂಟು ತೊಗೊಂಡು ಅದನ್ನು ಸಿಪ್ಪೆಯೆಲ್ಲ ಸುಳಿದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಜ್ಯೂಸು ಕುಡಿಯೋ ಆದ್ದರಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಹಾಗೆ ಸ್ಕಿನ್ನು ಗ್ಲೋಯಿಂಗ್ ಆಗಿ ಬರುತ್ತೆ ಮೇಯ್ನು ನನಗೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ನನಗೆ ಅದೇ ಬೇಕಾಗಿರೋದು ಇವಾಗ ಈ ಬಟ್ಟೆ ಸ್ಟಿಚ್ ಮಾಡೋದು ಆ ಕೆಲಸ ಈ ಕೆಲಸ ಅಂತ ಹೇಳಿಬಿಟ್ಟು ಸರಿಯಾಗಿ ಊಟ ಮಾಡೋಕ್ಕೂ ಆಗೋದಿಲ್ಲವಲ್ವ ಅದಕ್ಕೆ ಇನ್ನು ನಾವು ತಿನ್ನೋ ಫುಡ್ಡೇ ಅಲ್ವಾ ನಮ್ಮ ಸ್ಕಿನ್ಗೆ ಹಾಗೆ ನಮ್ಮ ಕೂದಲಿಗೆ ಎಲ್ಲನೂ ಬರೋಂಥದ್ದು ಪೋಷಕಾಂಶಗಳು ಎಲ್ಲನೂ ಅದಕ್ಕೋಸ್ಕರ ನನ್ನ ಕೂದಲು ಅನ್ನೋದು ಉದುರ್ತಾ ಇರುತ್ತೆ ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ ಈ ಥರ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಅನ್ನೋದು ಆಗೂ ಇರುತ್ತೆ ಸ್ಕಿನ್ ಗ್ಲೋಯಿಂಗಿಂತೂ ನನಗೆ ಕೂದಲು ಕಂಟ್ರೋಲ್ ಆಗಿದೆ ಉದ್ರೋದನ್ನು ಕಂಟ್ರೋಲ್ ಆಗಿದೆ ನನಗೆ ಅದೇ ಸಾಕು ಅದಕ್ಕೋಸ್ಕರನೇ ಈ ಥರ ಅವಾಗವಾಗ ಮಾಡಿಕೊಂಡು ಕುಡಿತಾ ಇರ್ತೀನಿ ಅವಾಗವಾಗ ಅಂದರೆ ನಾನು ಟೈಮ್ ಸಿಕ್ಕಾಗ ಡೈಲಿ ಮಾಡ್ಕೊಂಡು ಕುಡಿಬೇಕು ಅನ್ನೋ ಇದು ಆದರೆ ಟೈಮ್ ಇಲ್ಲದೇ ಇರೋವಾಗಲೇ ಏನು ಮಾಡೋಕ್ಕಾಗೋದಿಲ್ಲ ಮಕ್ಳಿಗೂ ಮಾಡಿ ಕೊಡ್ತಾ ಅಲ್ವ ಬೆಳಗ್ಗೆ ಬೆಳಗ್ಗೆನೇ ಇನ್ನು ಖಾಲಿ ಹೊಟ್ಟೆಯಲ್ಲೆಲ್ಲ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಅವರು ಯಾವಾಗಲೂ ಮಧ್ಯಾಹ್ನ ತಿನ್ನೋದು ಇಲ್ಲ ಅದು ಇಲ್ಲ ಆ ಥರ ಎಲ್ಲ ಇರುತ್ತಲ್ವ ಇನ್ನು ಹಾಗೆ ಅವ್ರಿಗೂ ಜ್ಯೂಸು ಮಾಡಿ ಕೊಡ್ತಾ ಇದ್ದೆ ಇದು ಎ ಬಿ ಸಿ ಜ್ಯೂಸು ಅಂತ ಕರಿಬೋದು ಈ ಥರ ಎಲ್ಲನೂ ಕರೀತಾರೆ ಇನ್ನೂ ಬೇರೆ ಬೇರೆ ಎಲ್ಲನೂ ಹಾಕಿ ಜ್ಯೂಸನ್ನ ಮಾಡಿ ಕೊಡ್ತಾ ಇದ್ದೆ ಇವತ್ತು ಮಾತ್ರ ಕ್ಯಾರೆಟು ಬೀಟ್ರೋಟು ಮಾತ್ರ ಈ ಎರಡನ್ನೇ ಜ್ಯೂಸ್ ಮಾಡಿ ಕುಡಿತಾ ಇದ್ದೀನಿ ಹಾಗೆ ತುಂಬನೇ ದಿನ ಆಯಿತು ಏನಾದರೂ ಮಾಡಿ ಇದು ಮಾಡಿ ಈ ಬೆರಳು ನೋವಿನಿಂದ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಇದನ್ನು ಜ್ಯೂಸ್ ಮಾಡಿಕೊಂಡ್ಮೇಲೆ ಅದು ಸೋದಿಸ್ಕೊಂಡು ಅದು ಈ ತುರಿ ಇರುತ್ತಲ್ವ ಅದನ್ನು ಬಂದುಬಿಟ್ಟು ಹಾಗೆ ನಾವು ಚಪಾತಿ ಇಟ್ಟಿಗಾಗಲಿ ದೋಸೆ ಇಟ್ಟಿಗಾಗ್ಲಿ ಈ ಥರ ಏನಕ್ಕಾಗ್ಲೂ ಹಾಕ್ಕೋಬೋದು ಇಲ್ಲಾಂದರೆ ಅದನ್ನು ತಗೊಂಡು ಈ ಥರ ಸಿಂಪಲ್ಲಾಗಿ ನೋಡಿ ನಾನು ಮಾಡ್ತಾಯಿದ್ದೀನಿ ಇನ್ನು ಇವಾಗ ನಮ್ಮ ಅಕ್ಕನ ಮಗನೂ ಮನೆಯಲ್ಲೇ ಇದ್ದ ಅವನು ಅಷ್ಟೇ ಒಬ್ಬನೇ ಇರ್ತಾನೆ ಅಂತ ಹೇಳ್ಬಿಟ್ಟು ಸರಿ ಏನಾದರೂ ಮಾಡಿಕೊಡೋಣ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಇದ್ದೆ ಇದು ಏನೂ ಇಲ್ಲ ತುಮನೇ ದಿನ ಆಯಿತಲ್ವ ಅದಕ್ಕೋಸ್ಕರ ಇದರಲ್ಲೆಲ್ಲನೂ ಬಿಸಾಕ್ತೀರ ಅದನ್ನು ಹಾಗೆ ಹಲ್ವ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಮೊದಲು ಬಂದುಬಿಟ್ಟು ಅದಕ್ಕೆ ಒಂದು ಬಾಣಲೆ ತಗೊಂಡು ಅದರಲ್ಲಿ ತುಪ್ಪನ ಹಾಕಿ ಇವಾಗ ನಾವು ಸೋದಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ತುರಿನ ಹಾಕಿದ್ದೀನಿ ಅದು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆಗಿದ್ದಾದಮೇಲೆ ಸಕ್ಕರೆನೂ ಸೇರಿಸ್ತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆನೂ ಸೇರಿಸಿ ನೋಡಿ ಈ ಥರ ಕೈ ಆಡಿಸ್ತಾ ಈ ಥರ ಮಾಡ್ತಾ ಇದ್ರೆ ಅದೇ ಆಗತ್ತೆ ಅಂದರೆ ಆಡಾಡಿಯೋದು ಅದು ಇದರ ಆ ಥರ ಇರತ್ತಲ್ವ ಅದಕ್ಕೆ ಕೈ ಆಡಿಸ್ತಾ ಇರಬೇಕು ಮತ್ತು ಇವಾಗ ಹಾಲು ಸ್ವಲ್ಪ ಸೇರಿಸಿದ್ದೀನಿ ಹಾಗೆ ಚೆನ್ನಾಗಿ ಅದು ಚೆನ್ನಾಗಿ ಬೇಯೋವರೆಗೂ ನಾವು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ನೋಡಿ ಕ್ಯಾರೆಟು ಬೀಟ್ರೂಟ್ ಎರಡೂ ಹಾಕಿ ಹಲವೋ ಥರ ಮಾಡ್ತಾಯಿದ್ದೀನಿ ಇವಾಗ ಡ್ರೈ ಫ್ರೂಟ್ಸು ಅವು ಹಾಕಿ ಅದರಲ್ಲ ತುಪ್ಪದಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಡ್ರೈ ಫ್ರೂಟ್ಸ್ನ ಚೆನ್ನಾಗಿರುತ್ತೆ ಅದನ್ನು ಮಾಡ್ತಾಯಿದ್ದೀನಿ ಅಂದರೆ ನಾನು ಸ್ವೀಟ್ ಹೆಚ್ಚಾಗ್ನಲ್ಲಿ ಅಂತ ಇದ್ದ ಮತ್ತು ಅದ್ರ ಜೊತೆಗೆ ಇನ್ನು ಖಾರಕ್ಕೂ ಏನಾದರೂ ಮಾಡೋಣ ಇವ್ರಿಗೆ ಈ ಥರ ಸ್ನ್ಯಾಕ್ಸ್ ಥರ ಮಾಡಿಕೊಟ್ರೆ ಇಷ್ಟಪಡ್ತಾರೆ ಇನ್ನು ಮಕ್ಕಳು ಬರ್ತಾರಲ್ಲ ಸ್ಕೂಲು ಕಾಲೇಜಿಂದ ಅಷ್ಟೊತ್ತಿಗೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಸ ತುಪ್ಪದಲ್ಲಿನೂ ಇದು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡು ಅಂದರೆ ಇದು ದ್ರಾಕ್ಷಿ ಮತ್ತು ಗೋಡಂಬಿ ಈ ಎರಡನ್ನೂ ಫ್ರೈ ಮಾಡಿಕೊಂಡು ಅದಕ್ಕೆ ಸೇರಿಸ್ತಾ ಇದ್ದೀನಿ ಇನ್ನೇನು ಆಲ್ಮೋಸ್ಟು ಆಯಿತು ಹಲ್ವಾ ಅನ್ನೋದು ನೋಡಿ ಈ ವಾಸನೆಗೆ ಅಂದರೆ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಪ್ರಯಾಣ ಮಾಡ್ತೀವಲ್ಲ ವಾಸನೆ ಎಲ್ಲ ಚೆನ್ನಾಗಿರುತ್ತೆ ನಾನು ಚಿನ್ನೂ ಬಂದಿದೆ ವಾಸನೆ ಹಿಡ್ಕೊಂಡು ನೋಡಿ ತೋರಿಸ್ತೀನಿ ಎಲ್ಲ ನೋಡಿ ಏನದು ಏನು ಬೇಕು ಏನು ಅಂತ ಹೇಳ್ತಾ ಇದ್ರೆ ಅದು ನೋಡ್ತಾನೇ ಇದೆ ಅದು ಗಮಗಮ ಅಂತ ತುಪ್ಪ ಹಾಕಿರ್ತೀವಲ್ಲ ವಾಸನೆ ಅದಕ್ಕೆ ಬಂದಿದೆ ನೋಡಿ ನನಗೂ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ಅದೆಲ್ಲ ಆಯಿತು ಸ್ವೀಟಿಗೆ ಮತ್ತು ಕಳೆ ಬೀಜ ಸ್ವಲ್ಪ ಇತ್ತು ಅದಕ್ಕೆ ಮಸಾಲೆ ಇಡೋಣ ಖಾರ ಬೀಜ ಥರ ಆ ಥರ ಬೀಜ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಬಂದ್ಬಿಟ್ಟು ಒಂದು ಗ್ಲಾಸ್ ತಗೊಂಡು ಅದರಲ್ಲಿ ಬೌಲಾದರೂ ತಗೋಬೋದು ಈ ಥರ ನಾನು ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಅಂದರೆ ಕಲಸೋಕ್ಕೆ ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರಶಿನ ಪುಡಿ ಇವು ಮತ್ತು ಸ್ವಲ್ಪ ನೀರು ಜಾಸ್ತಿ ನೀರು ಆಗಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಮತ್ತು ಇವುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಉಪ್ಪು ಎಲ್ಲ ಕರ್ಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಹಾಗೆ ಒಂದು ಬಾಣಲೆಯಲ್ಲಿ ಕಡಲೆ ಬೀಜನೂ ಒಂದು ಕಡೆ ಫ್ರೈ ಇದ್ದೀನಿ ಅಂದರೆ ಹುರ್ಕೋತಾ ಇದ್ದೀನಿ ನೋಡಿ ಈ ಥರ ಹಲ್ವಾನು ಮಾಡಿದ್ದೆ ಅಲ್ವಾ ಅದೂ ಹಾಗೆ ಇದೆ ಅದು ಇದು ಕೆಲಸ ಮಾಡ್ತಾ ಇದ್ದೀನಿ ಈ ಥರ ಫಸ್ಟ್ ನಾವು ಅದು ಒಟ್ಟು ಬಿಡೋ ತರಕ ನಾವು ಚೆನ್ನಾಗಿ ಬಾಣಲೆ ಎಲ್ಲ ಹಾಕಿ ಈ ಥರ ಕೈ ಆಡಿಸ್ತಾನೇ ಇದ್ರೆ ಅಂದರೆ ಉರಿ ಜಾಸ್ತಿ ಇಟ್ಟರು ಈ ಥರ ಕೈ ಆಡಿಸ್ತಾ ಇದ್ರೆ ಆ ಕಡೆ ಈ ಕಡೆ ಎಲ್ಲನೂ ಸುತ್ತಲೂ ಫ್ರೈ ಆಗುತ್ತಲ್ವ ಆ ಥರ ನೋಡಿ ಒಂದು ಕಡೆ ಅಲ್ವ ಎಲ್ಲ ರೆಡಿ ಆಗಿದೆ ಇನ್ನೊಂದು ಕಡೆ ಈ ಥರ ಕಡಲೆ ಬೀಜನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಹಾಗೆ ನಾವು ಫ್ರೈ ಮಾಡಿ ಕೊಡೋದಕ್ಕಿಂತ ಈ ಥರ ಇದು ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ ತಿಂತಾರೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಲ್ಲರು ಎಲ್ಲಾನು ಬರ್ತಾ ಇದೆಯಲ್ಲ ಇವಾಗ ಇದು ನಮಗೆ ಯಾವಾಗ ಆಗಿದೆ ಅಂತ ಗೊತ್ತಾಗತ್ತೆ ಅಂದರೆ ಅದು ಸ್ವಲ್ಪ ಒಂದು ಕಳೆ ಬೀಜನ ತೊಗೊಂಡು ಈ ಥರ ಒಟ್ಟು ಬಿಡಿಸೋಕ್ಕೆ ಟ್ರೈ ಮಾಡಿದ್ರೆ ಒಟ್ಟು ಬಿಡಬೇಕು ಆ ಥರ ಆಗಬೇಕು ನೋಡಿ ಇವಾಗ ಆಗಿದೆ ಆಗಿದ್ದಾದಮೇಲೆ ಇವಾಗ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸೇರಿಸ್ಕೊಳ್ಳೋಣ ಮಸಾಲೆ ಅಂದರೆ ಉಪ್ಪು ಖಾರ ಮತ್ತು ಅರಶಿಣ ಪುಡಿ ಸ್ವಲ್ಪ ನೀರು ಇದನ್ನು ಹಾಕ್ಬಿಟ್ಟು ಮತ್ತೇನು ಕೈ ಆಡಿಸ್ತಾನೆ ಇರಬೇಕು ಎಲ್ಲಕ್ಕೂ ಮಿಕ್ಸ್ ಆಗಬೇಕಲ್ಲ ಚೆನ್ನಾಗಿ ಕಳೆ ಬೀಜ ಎಲ್ಲಕ್ಕೂ ಮಿಕ್ಸ್ ಮಾಡ್ಕೋಬೇಕು ಆ ಥರ ಮತ್ತು ನೀವು ಈಗಲೇ ಹಾಕಿದ ತಕ್ಷಣ ಸ್ಟೌವ್ನ ಆಫ್ ಮಾಡಿಬಿಡ್ಬಾರ್ದು ಸ್ವಲ್ಪ ಹೊತ್ತು ಹಾಗೇ ಸ್ವಲ್ಪ ಇರಬೇಕು ಯಾಕಂದರೆ ಅದು ತೇವ ಎಲ್ಲ ಹೀರ್ಕೊಳ್ಳುತ್ತೆ ಇಲ್ಲ ನಾವು ಹಾಕಿದ ತಕ್ಷಣ ಸ್ಟವ್ನು ಆಫ್ ಮಾಡಿ ಇಟ್ಟುಬಿಟ್ರೆ ಅದು ತೇವ ಥರ ಆಗ್ಬಿಡತ್ತೆ ಕ್ರಿಸ್ಪಿ ಆಗಿರಲ್ಲ ತೇವ ಥರ ಇರುತ್ತೆ ಅದಕ್ಕೋಸ್ಕರ ಮತ್ತು ಆ ಥರ ಕಡಲೆ ಬೀಜ ಎಲ್ಲ ಆಯಿತು ಮತ್ತು ನೋಡಿ ಕಡಲೆ ಬೀಜ ರೆಡಿ ಆಯಿತು ಅದಾಗಿದ್ದಾದಮೇಲೆ ಇದು ನೈಟು ಉಪ್ ಸಾಂಬಾರು ಮಾಡಿದ್ದೆ ಅದು ಎಲ್ಲ ರೈಸು ಉಪ್ಪು ಸಾಂಬಾರು ಮಾಡಿದ್ದೆ ಅದನ್ನೇ ಇವಾಗ ಇದ್ದೀನಿ ಸೊಪ್ಪಿನ ಉಪ್ಪಿನ ಸಾಂಬಾರು ಅಂದರೆ ಸೊಪ್ಪು ಮತ್ತು ಹೆಸ್ರು ಕಾಳು ಹಾಕಿ ಮಾಡಿದ್ದಿದ್ದು ಬಸ್ಸಾರು ಆ ಥರ ಎಲ್ಲ ಹೇಳ್ತೀವಲ್ಲ ಅದು ಈಗಾಗಲೇ ನಿಮಗೆ ನಾನು ಯಾವ ಥರ ಮಾಡ್ತೀನಿ ಏನು ಅಂತ ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ಬೇಕಾದರೆ ಹಿಂದೆ ಹೋಗಿ ನೋಡ್ಬೋದು ಇಲ್ಲ ಯಾವಾಗಾದರೂ ನಿಮಗೆ ತೋರಿಸ್ತೀನಿ ಸರಿ ಯಾವಾಗಾದರೂ ಮಾಡಿದಾಗ ಮತ್ತು ಅದ್ರಾಗೆ ರೈಸ್ ಮಾಡಿದ್ದೆ ಬಿಸಿ ಬಿಸಿ ರೈಸೂ ಚೆನ್ನಾಗಿರುತ್ತೆ ಮತ್ತು ಇವಾಗ ಎಲ್ಲ ಊಟಕ್ಕೆ ಎಲ್ಲ ಕೂತ್ಕೊಂಡು ಎಲ್ಲ ಮಕ್ಕಳು ಎಲ್ಲ ತಿಂದರು ಇದು ಬಂದ್ಬಿಟ್ಟು ನೈಟು ಊಟ ಎಲ್ಲ ಮೇಲೆ ಇನ್ನು ನೈಟು ಆವಾಗ ಸೆಕೆಂಡ್ ಟೈಮಲ್ಲಿ ಆಚೆ ಮಲ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಆಚೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಕ್ಕಳು ನೋಡಿ ಆಚೆ ವ್ಯೂ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಎಲ್ಲ ಚಂದ್ರ ಎಲ್ಲ ಹಾಗೆ ಗಮ್ ಗಿಡಗಳು ಮರಗಳು ಎಲ್ಲ ಇದ್ದಾವೆಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ನೋಡೋ ಈಗಾಗಲೇ ನನ್ನ ಚಿಕ್ಕ ಮಗ್ಗನು ಮಲ್ಕೊಂಡ್ಬಿಟ್ಟಿದ್ದ ಇನ್ನೊಬ್ಬ ಗಾಡಿನ ಒಳಗಡೆಗೆ ತೆಳ್ತಾ ಇದ್ದಾನೆ ಆಚೆ ಮಲ್ಕೊಳ್ಳೋಣ ಒಳಗಡೆ ಸೆಕೆ ಅಂತೇಳ್ಬಿಟ್ಟು ಮಲ್ಕೊಂಡಿದ್ದಿತ್ತು ಮತ್ತು ಅವ್ರು ಮಲ್ಕೊಂಡ್ರು ನನಗೇನು ಮಲ್ಕೊಳಕ್ಕೆ ಇರಲಿಲ್ಲ ಅಂದರೆ ಬಟ್ಟೆ ಸ್ಟಿಚ್ ಮಾಡೋದಿತ್ತು ಇದು ತುಂಬಾ ದಿನ ಆಯಿತು ಅಂದ್ಕೋಬೇಕು ಮಾಡಿ ಈಗಾಗಲೇ ಈ ಬ್ಲೌಸ್ ಹೊಲ್ದಿರೋದು ಎಲ್ಲನೂ ಯಾವ ಥರ ಡಿಸೈನ್ ಹೊಲ್ದಿದ್ದೀನಿ ಏನೋ ಅಂತ ಶಾರ್ಟ್ ವಿಡಿಯೋ ಹಾಕಿರ್ತೀನಿ ಇವಾಗ ಬಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಎಡಿಟ್ ಮಾಡೋಕ್ಕೆ ಎಲ್ಲ ಆಗಲಿಲ್ಲ ಸರಿ ತುಂಬಾ ದಿನ ಆಗೋಯ್ತಲ್ವ ನಾನು ವಿಡಿಯೋ ಹಾಕಿ ಅಂತ ಹೇಳ್ಬಿಟ್ಟು ಅಂದರೆ ಶಾರ್ಟ್ ವೀಡಿಯೋಸ್ ಏನೋ ಬ್ಲೌಸ್ ಡಿಸೈನ್ಸು ಈ ಥರ ಆ ಥರ ಎಲ್ಲ ಹಾಕ್ತಾಯಿದ್ದೀನಿ ಅಂದರೆ ಲಾಂಗ್ ವಿಡಿಯೋ ಹಾಕ್ಲಿಲ್ವಲ್ಲ ಅದಕ್ಕೋಸ್ಕರ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಯಾವ ಥರ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ನಾನು ಇವಾಗ ವಿಡಿಯೋನ ಮಾ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೇಗಿದ್ದರೂ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ನನಗೂ ಒಂಥರ ಖುಷಿ ಇರತ್ತೆ ಅದಕ್ಕೋಸ್ಕರ ಅಂದರೆ ಇದರಲ್ಲಿ ಲೀಸ್ಟಲ್ಲಿ ನೋಡಿದ್ರೆ ಸಬ್ಸ್ಕ್ರೈಬರ್ ಮಾಡಿರೋವರು ವೀಡಿಯೋಸ್ನ ನೋಡ್ತಾ ಇರೋದು ಕಡಿಮೆ ಸಬ್ಸ್ಕ್ರೈಬ್ ಮಾಡದೇ ಇರೋವರು ವೀಡಿಯೋಸ್ನ ನೋಡೋದು ಜಾಸ್ತಿ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಅವರು ಸಿಂಪಲ್ಲಾಗಿ ಕಡಿಮೆ ರೇಟಲ್ಲಿ ಸ್ಟಿಚ್ ಮಾಡಬೇಕು ಅಂತ ಹೇಳಿದರು ಈ ಕಡೆ ಹೇಗೆ ಅಂದರೆ ಕೆಲವ್ರು ಬರ್ತಾರೆ ಕೆಲವರಾದರೆ ಒಲಿರಿ ಕೊಡ್ತೀವಿ ಅಂತ ಹೇಳ್ತಾರೆ ಕೆಲವರಾದರೆ ಇಷ್ಟು ಅಷ್ಟೇ ಇದರಲ್ಲಿ ಡಿಸೈನ್ ಚೆನ್ನಾಗಿ ಹೊಲಿಬೇಕು ಅಂತ ಹೇಳ್ತಾರೆ ಅದಕ್ಕೆ ಆಗಿ ಅಂತ ಹೇಳಿಬಿಟ್ಟು ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಅವರು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದರು ಸರಿ ಬರ್ತಾರೆ ಇನ್ನು ಯಾಕೆ ಅದು ಇದು ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ರೆಡಿ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ವೀಡಿಯೋನೂ ನೋಡಿ ಪ್ರಿಂಟ್ ಪಾರ್ಟು ಆಯಿತು ಇನ್ನು ಬ್ಯಾಕು ಈ ಥರ ಆಗಿಂದಾಗೆ ಸಪ್ರೇಟಾಗಿ ಬಟ್ಟೆನ ಸ್ಟಿಚ್ ಮಾಡಿ ಇಟ್ಕೊಂಬಿಟ್ರೆ ನಾವು ಬಟ್ಟೆನ ಬೇಗನೆ ಸ್ಟಿಚ್ ಮಾಡಿಬಿಡ್ಬೋದು ಅದಕ್ಕೋಸ್ಕರ ಈ ಥರ ನಾನು ರೆಡಿ ಮಾಡ್ಕೊತೀನಿ ಯಾವಾಗಲೂ ಅಷ್ಟೇ ನೋಡಿ ಇವಾಗ ಬ್ಯಾಕ್ ಡಿಸೈನಿಗೆ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಇನ್ನ ಮಕ್ಳುಗೆಲ್ಲ ಆಚೆನೇ ಮಲ್ಕೊಂಡು ಇದ್ರು ಬೇಸಿಗೆ ಟೈಮ್ ಅಲ್ವಾ ಸೆಕೆ ತುಂಬಾ ಇರ್ತಾಯಿತ್ತು ಈ ಸಲ ಅಂತೂ ಅದಕ್ಕೋಸ್ಕರನೇ ಆಚೆ ಎಲ್ಲ ಮಲ್ಕೊಂಡು ಇದ್ದರು ನಾನು ಈ ಕಡೆ ಬಂದು ಬ್ಲೌಸು ಸ್ಟಿಚ್ ಮಾಡ್ತಾ ಇದ್ದೀನಿ ಅಂದರೆ ಬಟ್ಟೆ ಸ್ವಲ್ಪ ಇತ್ತು ಇನ್ನು ಏನಾದರೂ ಫಂಕ್ಷನ್ಸು ಅದು ಇದು ಅಂತ ಬೇ ಬಟ್ಟೆಗಳು ಅಂತಲೇ ಬರ್ತಾನೇ ಇದ್ವು ಸರಿ ಇನ್ನು ಸ್ಟಿಚ್ ಮಾಡೋದು ಮಾಡಬೇಕಲ್ವ ಯಾವಾಗಿದ್ರೂ ಅಂತ ಹೇಳ್ಬಿಟ್ಟು ಆ ಡೇನಲ್ಲಿ ಡೇ ಅಲ್ಲಿ ಸ್ಟಿಚ್ ಮಾಡೋಕ್ಕಿಂತ ನನಗೆ ನೈಟಲ್ಲೇ ಸ್ಟಿಚ್ ಮಾಡೋದೇ ಕಂಫರ್ಟು ಯಾಕಂದರೆ ಡೇನಲ್ಲಿ ಕೂತ್ಕೊಂಡಿರ್ತೀನಲ್ಲ ಯಾರಾದರೂ ಒಬ್ರು ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಅದು ಇದು ಅಂತ ಹೇಳ್ಬಿಟ್ಟು ಆ ಥರ ಇದ್ದು ಹೋಗಿ ಹೋಗಿ ಬಂದು ಅದು ಕೆಲಸ ಜಾಸ್ತಿನೇ ಆಗೋದೇ ಇಲ್ಲ ನೈಟಲ್ಲಿ ಈ ಥರ ಕೂತ್ಕೊಂಡ್ಬಿಟ್ರೆ ಅಷ್ಟು ಎಷ್ಟು ಎದ್ದೊಳಗೆ ಅಷ್ಟು ಇರೋಲ್ವಲ್ಲ ನಾನು ಅಷ್ಟಕ್ಕೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೋಗ್ಬೋದು ಆ ಥರ ಹೇಳ್ಬಿಟ್ಟು ನೇ ಡೇನಲ್ಲಿ ಸ್ಟಿಚ್ ಮಾಡ್ತೀನಿ ಮತ್ತು ನೈಟಲ್ಲಿನೂ ಅರ್ಜೆಂಟು ಇದ್ದರೆ ಇನ್ನು ಎರಡು ಮೂರು ದಿನದಲ್ಲಿ ಕೊಡಬೇಕು ಅವ್ರಿಗೆ ಜಾಸ್ತಿ ಕೊಟ್ಟಿದ್ದಾರೆ ಇಲ್ಲ ಬೆಳಗ್ಗೆನೇ ಬೇಕು ಅಂತ ಹೇಳ್ತಾರೆ ಆ ಥರ ಇರ್ತಾರಲ್ಲ ಅವ್ರಿಗೆ ಈ ಥರ ನಾನು ರೆಡಿ ಮಾಡಿ ಕೊಡೋದು ಸಲ ಅಂತೂ ಇಷ್ಟು ಕಷ್ಟಪಟ್ಟು ಆಗ ನೈಟೆಲ್ಲ ನಿದ್ದೆ ಇಲ್ದಾರ ಸ್ಟಿಚ್ ಮಾಡಿ ಇದು ಮಾಡಿದ್ರೆ ಒಂದೊಂದು ಸಲ ಕೆಲವರು ಒಲಿರಿ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಒಲಿದ್ಬಿಟ್ಟು ಮತ್ತು ಅಷ್ಟು ಇಷ್ಟು ಕಡಿಮೆ ಮಾಡಿಕೊಂಡು ಅಂದರೆ ಎಷ್ಟಕ್ಕಂದರೆ ಎಷ್ಟಂದರೆ ಅಷ್ಟು ಕಡಿಮೆ ಮಾಡ್ಕೊಂಬಿಡ್ತಾರೆ ಅದಕ್ಕೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಇಷ್ಟು ಕಷ್ಟಪಟ್ಟು ಸ್ಟಿಚ್ ಮಾಡಿನೂ ಇವ್ರು ಈ ಥರ ಇದು ಮಾಡಿದ್ರಲ್ಲ ಅಂತೇಳ್ಬಿಟ್ಟು ನೋಡಿ ಡಿಸೈನ್ ಬಂದು ಈ ಥರ ಸಿಂಪಲ್ ಡಿಸೈನೇ ಅವ್ರು ಹೇಳಿದಿದ್ದು ಹಾಗೆ ಸಿಂಪಲ್ ಆಗಿನೇ ಕಡಿಮೆ ಇದರಲ್ಲೇ ಹೊಲ್ದಿದ್ದು ಈ ಡಿಸೈನ್ಗೆ ಅಂದರೆ ನಾನು ತಗೊಂಡಿದ್ದು ಇದಕ್ಕಿಂತ ಈ ಕಡೆ ಪ್ಲೇ ಪ್ಲೇನ್ ಬ್ಲೌಸೇ ಅಷ್ಟು ತಗೊಕೊಡ್ತಾರೆ ಆ ಥರ ಸರಿ ಇನ್ನೇನು ಮಾಡೋಕ್ಕೂ ಆಗೋಲ್ಲ ಅವ್ರೂ ಕೇಳಿದಾರಲ್ಲ ಅಂತ ಹೇಳ್ಬಿಟ್ಟು ಈ ಥರ ಸಿಂಪಲ್ಲಾಗಿಯೇ ಹೊಲಿದೆ ಇವ್ರದ್ದು ಅದೇ ರಾಮಾಯಣನೇ ನಾವು ಯಾವಾಗಲೂ ಇನ್ನು ಮಾತ್ರನೇ ಬರ್ತೀವಲ್ಲ ಇಲ್ಲೇ ಕೊಡ್ತೀವಲ್ಲ ಆಗ ಮಾಡಿ ಮಾಡಿ ಅಂತ ತಲೆ ತಿಂತ ಇರ್ತಾರೆ ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ ಈ ಥರ ನನ್ನ ಕೆಲಸ ಇದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾವ ಥರ ಎಲ್ಲ ಆಗ್ತಾಯಿದೆ ಏನು ಅಂತ ತೋರಿಸ್ತಾ ಇಲ್ವಾ ಮತ್ತು ಸ್ಯಾರಿ ಫಾಲ್ಸು ಇನ್ನು ಇದು ಕೆಳಗಡೆ ಎಲ್ಲ ಇದು ಮಾಡಿ ಶಾರ್ಟ್ ವಿಡಿಯೋಸ್ಗೋಸ್ಕರ ಎಲ್ಲ ವಿಡಿಯೋ ಮಾಡಿ ಎಲ್ಲನೂ ಆಯಿತು ನೋಡಿ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಏನು ಅಂತ ಈ ಥರ ಸಿಂಪಲ್ಲಾಗಿ ಬ್ಲಸ್ ಲೇಸ್ ಇಟ್ಟು ಮತ್ತು ಬ್ಲೌಸ್ ಸ್ಯಾರಿ ಕಲ್ಲರು ಒಂದು ಬಟ್ಟೆನ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಇಟ್ಟು ಫ್ಲವರ್ ಥರ ಈ ಥರ ಮಾಡಿದ್ದೀನಿ ಮತ್ತು ಅದನ್ನು ಇನ್ನು ಸ್ಟಿಚ್ ಮಾಡಿ ಮತ್ತು ಉಕ್ಸು ಆ ಥರ ಬೆಳಗ್ಗೆ ಹಾಕ್ಕೊಳ್ಳೋದ್ರೆ ಆಯಿತು ಅಂತೇಳ್ಬಿಟ್ಟು ಸ್ಯಾರಿ ಫಾಲ್ಸು ಇನ್ನೂ ಒಂದು ಎರಡು ಸ್ಯಾರಿ ಇದ್ದಾವೆ ಇನ್ನು ಹೋಗಿ ಮಲ್ಕೊಳ್ಳೋಣ ಮತ್ತು ಬೆಳಗ್ಗೆಗೆ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀನಿ ಇದು ಬಂದ್ಬಿಟ್ಟು ನೋಡಿ ಬೆಳಗ್ಗೆ ಇನ್ನು ಅದರಲ್ಲಿ ಎಲ್ಲ ಸ್ಟಿಚ್ ಮಾಡಿ ಎಲ್ಲ ಇಟ್ಟಿದ್ದೆ ಅಲ್ವಾ ಅದನ್ನು ಎಲ್ಲ ಮಡಚಿ ಇಡೋಣ ಎರಡು ಸೀರೆಗೆ ಫಾಲ್ಸ್ ಹಾಕಿ ಬ್ಲೌಸನ್ನು ಹೊಲಿದಿದ್ದು ಈ ಈ ಬ್ಲೌಸದ್ದು ಪ್ಲೇನ್ ಬ್ಲೌಸ್ ಹೊಲಿದಿದ್ದೆ ಮತ್ತು ಇನ್ನೊಂದ್ರದ್ದು ಹೊಲಿದಿದ್ದೆ ಅಲ್ವಾ ಅದನ್ನು ಎತ್ತಿ ಇಡು ಮಡಚಿ ಇಟ್ಟು ಹಾಕೋಣ ಅಂತ ಹೇಳಿಬಿಟ್ಟು ಇದು ಬೆಳಗ್ಗೆ ಬಂದಿದ್ದೀನಿ ಆವತ್ತು ಬಂದ್ಬಿಟ್ಟು ನೈಟಲ್ಲಿ ಒಂದು ಟುವೆಲ್ ಆ ಥರ ಆಗಿರುತ್ತೆ ಅಂದರೆ ಮಕ್ಕಳು ಎಲ್ಲ ಮಲ್ಕೊಂಡಿದ್ದೆ ಇನ್ನೂ ಲೇಟ್ ಆಯ್ತಲ್ವಾ ಅವರು ಬಟ್ಟೆ ಹಾಕಿ ಇದು ಇದ್ದಿದ್ದೆ ಹನ್ನೊಂದು ಗಂಟೆ ಆ ಥರ ಆಗಿತ್ತು ಇನ್ನು ನಾನು ಎರಡು ಬ್ಲೌಸು ಸ್ಟಿಚ್ ಮಾಡಿ ಎರಡು ಸ್ಯಾರಿ ಪಾಲ್ಸು ಎಲ್ಲ ಹೊಲ್ದು ಇವ್ರಿಗೆ ಈ ಥರ ರೆಡಿ ಮಾಡ್ತಾ ಇದ್ದೀನಿ ಈ ಥರ ಒಬ್ಬೊಬ್ಬರದೇ ಒಬ್ಬೊಬ್ಬರದೇ ಅರ್ಜೆಂಟ್ ಇರೋವರೆದು ಈ ಥರ ರೆಡಿ ಮಾಡ್ಕೊತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಕೆಲವರು ಎರಡು ಒಂದು ಮೂರು ದಿನಕ್ಕೆ ಕೊಡ್ತಾರೆ ಕೆಲವರು ಒಲೀರಿ ಅಂತ ಹೇಳ್ತಾರೆ ಅವ್ರದ್ದು ಪಾಪ ಹಾಗೆ ಇರೋ ಇದ್ದೋಗಿರುತ್ತೆ ಈ ಇವ್ರದ್ದು ಬಂದ್ಬಿಟ್ಟು ನಾಳೆ ಕೊಡು ನಾಳೆದು ಕೊಡು ಅಂತ ಬರ್ತಾರಲ್ವ ಅವ್ರದ್ದೆಲ್ಲ ಸ್ಟಿಚ್ ಮಾಡಿ ಕೊಟ್ಬಿಡೋದಾಗತ್ತೆ ಆ ಥರ ಆಗತ್ತೆ ನೋಡಿ ಈ ಥರ ನೈಟಲ್ಲಿ ಹೊಲ್ದಿದ್ದ ಬ್ಲೌಸು ಇದು ಈ ಸ್ಯಾರಿ ಇದೆ ಅದು ಮತ್ತು ಈ ಪಿಂಕ್ ಕಲರ್ ಸ್ಯಾರಿ ಇನ್ನು ನೈಟಲ್ಲೇ ಹಾಗೆ ಆಗ್ಬಿಟ್ಟಿದ್ದೆ ಅಲ್ವಾ ಇನ್ನು ನಿದ್ದೇನೂ ಬರ್ತಾ ಇರುತ್ತೆ ಸರಿ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಬಂದು ಮಡಚಿ ಇಡ್ತಾಯಿದ್ದೀನಿ ಹಾಗೆ ಅದನ್ನು ಬುಕ್ಸು ಆಗಿಬಿಟ್ರೆ ಆಗೋಯ್ತು ಇವ್ರದ್ದು ರೆಡಿ ಆಯಿತು ಈ ಥರ ಇರುತ್ತೆ ನನ್ನ ಬೆಳಗ್ಗೆಯಿಂದ ಸಾಯಂಕಾಲದ ರೊಟ್ಟಿನೂ ಈ ಥರ ಇರುತ್ತೆ ಇದೇ ಥರ ನನ್ನ ವ್ಲಾಗ್ಸು ಎಲ್ಲನೂ ನನ್ನ ಲೈಫ್ ರೊಟೀನ್ಸ್ ವ್ಲಾಗ್ಸೇ ಬರುತ್ತೆ ನನ್ನ ಚಾನಲಲ್ಲಿ ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಈ ಥರ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಥರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾಳೆ ಇನ್ನೊಂದು ವಿಡಿಯೋದಲ್ಲಿ